ನಮಸ್ಕಾರ ಸಮಸ್ತ ಬಿನ್ಸಿಮ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಾನು ಭೀಮಯ್ಯ ಬಾಚಮಡ. ಇವತ್ತೊಂದು ವಿಶೇಷವಾದ ವಿಡಿಯೋದ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಈ ವಿಡಿಯೋ ಬೇರೆ ಯಾವುದಲ್ಲ, ಕಾಸಿನ ಸರ. ನಾವೆಲ್ಲರೂ ನಿರೀಕ್ಷಿಸಿ ಮಾಡಿರತಕ್ಕಂಥ ಕಾಸಿನ ಸರ ಚಿತ್ರದ ಆ ಪ್ರೀಮಿಯರ್ ಶೋ ಇವತ್ತಿತ್ತು. ಸೊ ಆ ಪ್ರೀಮಿಯರ್ ಶೋಗೆ ನನ್ನನ್ನು ಕರೆದಿದ್ದಾರೆ. ಸೊ ತುಂಬ ಖುಷಿ ಖುಷಿಯಿಂದ ಈ ಪ್ರೀಮಿಯರ್ ಶೋಗೆ ಬಂದಿದ್ದೀನಿ. ಬನ್ನಿ ಪ್ರೀಮಿಯರ್ ಶೋವನ್ನು ನೋಡುವ, ಎಂಜಾಯ್ ಮಾಡುವ. ಸೊ ಇದೇ 3ನೇ ತಾರೀಕು ಶುಕ್ರವಾರ ರಾಜ್ಯಾದ್ಯಂತ ವಿಜಯ ರಾಘವೇಂದ್ರ ಹಾಗೂ ಹರ್ಷಿಕ ಪೂಣಚ ಅವರ ಮುಖ್ಯ ಭೂಮಿಕೆಯಲ್ಲಿ ಒಂದು ವಿಶೇಷವಾದಂಥ ಕಾಸಿನ ಸರ ಚಿತ್ರ ಬಿಡುಗಡೆ ಆಗ್ತಾ ಇದೆ. ಪ್ರತಿಯೊಬ್ಬರು ಈ ಚಿತ್ರವನ್ನು ಖಂಡಿತವಾಗ್ಲೂ ನೋಡಬೇಕು. ಒಂದು ಹೊಸ ಕಲ್ಪನೆ, ಒಂದು ಅದ್ಭುತವಾದಂಥ ಹೊಸ ಕಲ್ಪನೆ, ಅದು ದೇಶಿ ಕಲ್ಪನೆ, ದೇಶೀಯ ಒಂದು ಚಿತ್ರ ಅದು. ಸೊ ಈ ಕಾಸಿನ ಸರವನ್ನು ಪ್ರತಿಯೊಬ್ಬರು ನೋಡಬೇಕು. ಸೊ ಇವತ್ತು ಪ್ರೀಮಿಯರ್ ಶೋ ಇದೆ, ಇದಕ್ಕೆ ನಾನು ಇಲ್ಲಿ ಬೆಂಗಳೂರು ಜಿ ಟಿ ಮಾಲ್ಗೆ ಬಂದಿದ್ದೀನಿ. ಸೊ ಬನ್ನಿ ಚಿತ್ರವನ್ನು ನೋಡುವ, ಅಲ್ಲಿ ಯಾರ್ಯಾರು ಗಣ್ಯರು ಬಂದಿದ್ದಾರೆ ಅದೆಲ್ಲರ ಒಂದು ಸಂಪೂರ್ಣ ವಿವರ ನಾನು ಕೊಡ್ತೀನಿ. ಆದರೆ ಚಿತ್ರದ ರಿವ್ಯೂವನ್ನು ನಾನು ಶುಕ್ರವಾರ ಫಿಲಮನ್ನು ನೋಡಿ ನಿಮಗೆ ರಿವ್ಯೂ ಮಾಡ್ತೀನಿ. ಸೊ ಈಗ ನಾನು ಪ್ರೀಮಿಯರ್ ಶೋಗೆ ಹೋಗ್ತಾ ಇದ್ದೀನಿ. ಸೊ ಜಿ ಟಿ ಮಾಲಲ್ಲಿ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್, ವಿಶಿಂಗ್ ಯು ಆಲ್ ದಿ ಬೆಸ್ಟ್. ಕಾಸಿನ ಸರ, ಥ್ಯಾಂಕ್ ಯು. ಎಸ್, ಎಲ್ಲ ಆತ್ಮೀಯ ವೀಕ್ಷಕರೇ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನ. ಈ ಒಂದು ವಿಶೇಷ ಪ್ರದರ್ಶನ ಏನಿತ್ತು, ಕನ್ನಡ ಚಿತ್ರವಾದಂತಹ ಕಾಸಿನ ಸರದ ವಿಶೇಷ ಪ್ರದರ್ಶನ, ಸೆಲೆಬ್ರಿಟಿ ಶೋ, ಪ್ರೀಮಿಯರ್ ಶೋ ಅಂತ ಏನು ಹೇಳ್ತೀವಿ, ಅದರ ಭಾಗ ಆಗಿದ್ದಕ್ಕೆ ನನಗೆ ತುಂಬ 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 ಖುಷಿ ಆಯಿತು. ಕಾಸಿನ ಸರ ಚಿತ್ರದ ಒಂದು ವಿಶೇಷವಾದಂತಹ ಪ್ರದರ್ಶನ ಜಿ ಟಿ ಮಾಲ್ ಬೆಂಗಳೂರಲ್ಲಿ ಇಟ್ಕೊಂಡಿದ್ರು. ಚಿತ್ರತಂಡದವರು ಎಲ್ಲರೂ ಅಲ್ಲಿ ನೆರೆದಿದ್ರು. ನಾವು ಯಾರ್ಯಾರನ್ನ ನೋಡ್ಲಿಕ್ಕೆ ಆಗಲ್ವೋ ಅಂತ ಅಂದ್ಕೊಂಡಿದ್ವಿ. ಅವರೆಲ್ಲರನ್ನು ನೋಡಿದಂತಹ ಒಂದು ಖುಷಿ ನನ್ನದಾಯಿತು. ಈ ಒಂದು ಸಂದರ್ಭದಲ್ಲಿ ನಾದಬ್ರಹ್ಮ ಹಂಸಲೇಖ ನಿರ್ಮಾಪಕರಾದಂತಹ ಶಿವಪ್ಪ ಸರ್, ಚಂದ್ರಶೇಖರ್ ಸರ್, ಹಾಗೆ ರಾಜೇಂದ್ರ ಸಿಂಗ್ ಬಾಬು ಸರ್, ನಮ್ಮ ವಿಜಯ ರಾಘವೇಂದ್ರ, ಹರ್ಷಿಕ ಪೂಣಚ, ನಂಜುಂಡೇಗೌಡರು, ದೊಡ್ಡನಾಗಯ್ಯ, ನಮ್ಮ ಶ್ರೀಧರ್ ಸಂಭ್ರಮ್, ಹೀಗೆ ಎಲ್ಲ ಗಣ್ಯಾತಿ ಗಣ್ಯರನ್ನು, ಚಿತ್ರರಂಗದ ಗಣ್ಯಾತಿ ಗಣ್ಯರನ್ನು ತುಂಬಿಕೊಳ್ಳುವಂಥ ಒಂದು ಅವಕಾಶ ಸಿಕ್ಕಿತ್ತು. ನನಗೆ ನಿಜವಾಗಲೂ ತುಂಬ ಖುಷಿಯಾದಂಥ ಒಂದು ಸಂದರ್ಭ. ನೋಡಿ ಎಷ್ಟೊಂದು ಈ ಒಂದು ಸೆಲೆಬ್ರಿಟಿ ಶೋಗೆ ಎಷ್ಟೊಂದು ಗಣ್ಯಾತಿ ಗಣ್ಯರು ಈ ಒಂದು ಸಂದರ್ಭದಲ್ಲಿ ಹಾಜರಾಗಿದ್ದಾರೆ ಅನ್ನೋದನ್ನು ನೀವೇ ನಿಮ್ಮ ಕಣ್ಣಾರೆಯಲ್ಲಿ ನೋಡ್ಬೋದು. ಸೊ ಅದ್ಭುತವಾದಂತಹ ಒಂದು ಗಳಿಗೆ ಇದಾಗಿತ್ತು. ಸೊ ಚಿತ್ರದಲ್ಲಿ ನಟಿಸಿದಂಥ ಎಲ್ಲ ನಟ ನಟಿಯರು ಇಲ್ಲಿ ಭಾಗಿಯಾಗಿದ್ದರು. ನಮ್ಮ ಹರ್ಷಿಕ ಮೇಡಮ್ ಅವರು ಹೇಗೆ ಬರ್ತಾಯಿದ್ದಾರೆ ನೋಡಿ. ಸೊ ಒಂದು ಅದ್ಭುತವಾದಂತಹ ಕ್ಷಣ, ಅದ್ಭುತವಾದಂತಹ ಗಳಿಗೆ. ನಿರ್ದೇಶಕ ನಂಜುಂಡೇಗೌಡರು ಹಾಗೂ ಹರ್ಷಿಕ ಪೂಣಚ ಅವರ ಮಧ್ಯದಲ್ಲಿ ಒಂದು ಸಣ್ಣದಾದಂತಹ ಕುತೂಹಲ ಭರಿತ ಒಂದು ಚಕಮಕಿ, ಮಾತಿನ ಚಕಮಕಿ ನೀವು ನೋಡಿದ್ದೀರಾ. ಸೊ ನಮ್ಮ ವಿಜಯಣ್ಣ ಮಾತಾಡ್ತಾ ಇದ್ದಾರೆ. ಸೊ ವಿಜಯಣ್ಣ ಸಹ ಇಲ್ಲಿ ಸೆಲೆಬ್ರಿಟಿ ಶೋಕ್ಕೆ ಮುಖ್ಯವಾಗಿ ಬಂದಿದ್ದರು. ಇವರೇ ಮುಖ್ಯ ಭೂಮಿಕೆ, ವಿಜಯ ರಾಘವೇಂದ್ರ ಹಾಗೂ ಹರ್ಷಿಕ ಪೂಣಚ ಅವರೇ ಈ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಂಡವರು. ಸೊ ಅವರು ಪತ್ರಿಕಾ ಮಿತ್ರರನ್ನು ಉದ್ದೇಶಿಸಿ ಮಾತನಾಡ್ತಿದ್ದಾರೆ. ಹಾಗೆ ಎಲ್ಲರೂ ಚಿತ್ರ ಮಂದಿರದ ಒಳಗಡೆ ಹೋಗ್ತಾ ಇದ್ದಾರೆ. ಇವರೇ ಶ್ರೀಧರ್ ಸಂಭ್ರಮ್, ನಮ್ಮ ರಾಮಮೂರ್ತಿ ಸರ್ ಕನ್ನಡ ಚಿತ್ರರಂಗದ ಅನುಭವಿ ನಿರ್ದೇಶಕರು, ನೀವು ನೋಡ್ತಾ ಇದ್ದೀರಾ. ಸೊ ಒಟ್ಟಿನಲ್ಲಿ ಇವರು ನೀನಾಸಂ ಸತೀಶ್ ಅವರು ಒಂದು ಅದ್ಭುತ ಗಳಿಗೆ, ತುಂಬ 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 ಖುಷಿ ಕೊಟ್ಟಂತಹ ಒಂದು ಗಳಿಗೆ. ಕಾಸಿನ ಸರ ಚಿತ್ರಕ್ಕೆ ನಾನು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಸಿಗಲಿ ಅಂತ ಮನ ತುಂಬಿ ಹಾರೈಸ್ತೀನಿ. ಸೊ ಬನ್ನಿ ಈಗ ಚಿತ್ರವನ್ನು ನೋಡುವ, ಎಲ್ಲರೂ ಒಳಗಡೆ ಹೋಗ್ತಾ ಇದ್ದೀವಿ. ಚಿತ್ರ ಪ್ರದರ್ಶನ ಆಗ್ತಾ ಇದೆ. ಚಿತ್ರ ಪ್ರದರ್ಶನ ಆಗ್ತಿರತಕ್ಕಂಥ ಯಾವುದೇ ರೀತಿಯ ಒಂದು ಸಣ್ಣ ಸುಳಿವು ಸಹ ನಿಮಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಎಲ್ಲ ಸೆಲೆಬ್ರಿಟಿಗಳ ಜೊತೆ ತೆಗೆದುಕೊಂಡಿರ್ತಕ್ಕಂಥ ಫೋಟೋವನ್ನು ನಾನು ನಿಮ್ಮ ಜೊತೆ ತುಂಬ ಖುಷಿಯಿಂದ ಹಂಚಿಕೊಳ್ತಾ ಇದ್ದೇನೆ. ನಮ್ಮ ದೊಡ್ಡ ನಾಗೇಶ್ ಸರ್, ಹರ್ಷಿಕ ಪೂಣಚ ಇವರು, ನಮ್ಮ ಸಹಾಯಕ ನಿರ್ದೇಶಕರು ನಾಗೇಶ್ ಸರ್, ಹೀಗೆ ಎಲ್ಲ ರೀತಿಯ ಸೆಲೆಬ್ರಿಟಿಗಳನ್ನ ನೀವಿಲ್ಲಿ ನೋಡ್ಬೋದು. ಅವರೆಲ್ಲರ ಜೊತೆ ತೆಗೆದುಕೊಂಡಂತಹ ಮಂಡ್ಯ ರಮೇಶ್ ಸರ್ ನೋಡ್ಬೋದು ನೀವು. ಇವರೇ ನಮ್ಮ ಚಿತ್ರದ ಅನ್ನದಾತರು ದೊಡ್ಡ ನಾಗಯ್ಯ ಸರ್. ಸೊ ಅವ್ರಿಗೊಂದು ಹ್ಯಾಟ್ಸ್ ಆಫ್. ಸೊ ತುಂಬ 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 ಖುಷಿ ಕೊಟ್ಟಂತಹ ಒಂದು ಸೆಲೆಬ್ರಿಟಿ ಶೋ ಇದಾಗಿತ್ತು. ಕೊನೆಯ ಕ್ಷಣ, ಕೊನೆಯ ಒಂದು ಅದ್ಭುತ ಕ್ಷಣ ಅಂತ ಹೇಳ್ಬೋದು. ಎಲ್ಲರಲ್ಲೂ ಒಂದು ಸಂತೃಪ್ತ ಭಾವನೆ. ಈ ಚಿತ್ರದ ಬಗ್ಗೆ ಒಂದು ಸಣ್ಣ ಒಂದು ಎಳೆಯನ್ನು ನಿಮಗೆ ಬಿಟ್ಕೊಡ್ತೀನಿ. ಇದೊಂದು ರೈತನ ಕಥೆಯಾಗಿದೆ, ರೈತ ಮಿತ್ರರ ಕಥೆಯಾಗಿದೆ, ರೈತನ ಮನೆಯ ಸುಖ ಸಂತೋಷದ ಕಥೆಯಾಗಿದೆ. ಕಾಸಿನ ಸರ ಅನ್ನೋದು ಕೇವಲ ಸರ ಅಲ್ಲ ಅನ್ನೋದನ್ನ ನನ್ನ ಮನಸ್ಸಿಗೆ ತುಂಬ ಹಿತವಾಗಿ ಮಿತವಾಗಿ ನಾಟಿತು. ಇದೊಂದು
ಭಾವನೆ, ಇದರಲ್ಲಿ ಇಲ್ಲೊಂದು ಪ್ರೀತಿ, ಇಲ್ಲೊಂದು ವಿಶ್ವಾಸ. ಇದು ಕೇವಲ ಆಭರಣ ಅಲ್ಲ, ಇದೊಂದು ಸಂಸಾರ ಅನ್ನೋದನ್ನ ಸಹ ಇಲ್ಲಿ ನಾನು ತುಂಬ ಸೂಕ್ಷ್ಮವಾದಂತಹ ಒಂದು ಎಳೆನೆ ಬಿಟ್ಕೊಡ್ತಾ ಇದ್ದೇನೆ. ಅದನ್ನ ಮಿಗಿಲಾಗಿ ನಾನೊಂದು ವಿಶೇಷವಾದಂತಹ ಮಾತನ್ನು ಈ ಕಾಸಿನ ಸರ ಚಿತ್ರದ ಬಗ್ಗೆ ನಾನು ಹೇಳಲೇಬೇಕು. ಇತ್ತೀಚಿನ ವರ್ಷಗಳಲ್ಲಿ ಇಂತಹ ಒಂದು ಅದ್ಭುತವಾದಂತಹ ಚಿತ್ರ, ದೇಶೀಯ ಚಿತ್ರ, ನಮ್ಮ ಮಣ್ಣಿನ ಚಿತ್ರ, ನಮ್ಮ ಮಣ್ಣಿನ ಸೊಗಡಿನ ಚಿತ್ರ ಯಾವುದೂ ಬಂದಿರಲಿಲ್ಲ ಅನ್ನೋದನ್ನ ನಾನು ತುಂಬ ಸ್ಪಷ್ಟವಾಗಿ ಹೇಳಬಲ್ಲೆ. ಇದೇ ಶುಕ್ರವಾರ, ಇನ್ನು ಕೇವಲ ಒಂದು ದಿನ ಬಾಕಿ ಇದೆ, ಇದೇ ಶುಕ್ರವಾರ 3ನೇ ತಾರೀಕು ರಾಜ್ಯಾದ್ಯಂತ ಕಾಸಿನ ಸರ ಚಿತ್ರ ಬಿಡುಗಡೆ ಆಗ್ತದೆ. ನೋಡಿ, ಎಲ್ಲ ಒಂದು ಸೆಲೆಬ್ರಿಟಿ ಅವರ ಮುಖದಲ್ಲಿ ಒಂದು ಸಂತೃಪ್ತ ಭಾವ, ಒಂದು ಖುಷಿಯ ಭಾವ ಎದ್ದು ಕಾಣ್ತಾ ಇದೆ. ಏನೋ ಒಂದು ಅದ್ಭುತವಾದಂತನ್ನ ನಾವು ನೋಡಿದ್ದೀವಿ ಅನ್ನೋಂಥ ಒಂದು ಖುಷಿಯನ್ನು ಈಗ ಎಲ್ಲರೂ ಹಂಚಿಕೊಳ್ತಾ ಇದ್ದಾರೆ. ನಾದ ಬ್ರಹ್ಮ ಹಂಸಲೇಖ ಸರ್, ಅವರು ಎಲ್ಲದಕ್ಕೂ ನಗ್ತಿರ್ತಾರೆ, ಎಲ್ಲದಕ್ಕೂ ಚಪ್ಪಾಳೆ ಹೊಡಿತಿರ್ತಾರೆ, ಎಲ್ಲದಕ್ಕೂ ಕೇಕ್ ಹಾಕ್ತಾರೆ, ಮಗ್ಗದ ಹೋಗಿ ಡ್ಯಾನ್ಸ್ ಮಾಡ್ತಾರೆ. ಅದೆಲ್ಲ ಬಿಟ್ಟು ಕೇವಲ ರಾಜ್ಕುಮಾರ್ ಅವರ ಮನೆಗೆ ಹಾಕ್ಬಿಟ್ಟು ಇಡೀ ಜಿಲ್ಲಾ ದೊಡ್ಡ ದೇಶದ ಮುಖ್ಯ ಉತ್ಪನ್ನ ಬೆಳೆ 75% ಬಂಗಾಳದಲ್ಲೂ ನಮ್ಮ ನಾಡಿನ ರೈತರ ಮುಖದಲ್ಲಿ ಬರಬೇಕು. ಅದಕ್ಕಾಗಿ ಇಂಥ ಚಿತ್ರಗಳು ಹೆಚ್ಚು ಹೆಚ್ಚು ಬರಬೇಕು. ಬಂಗಾಳವಿಲ್ಲದ ಕಣಿಯನ್ನು ತೋಡಿ ಇಡೀ ಪ್ಯಾನ್ ಇಂಡಿಯಾ ಮಾಡಿದ್ವಿ. ಬಂಗಾರ ಇರುವ ಭೂಮಿ ಬಿಟ್ಟು ರೈತರು ಬಿಟ್ಟು ನಾವು ಬೆಂಗಾಡುತ್ತೇವೆ. ನಮ್ಮ ಚಂದ್ರವನ ಆತ್ಮೀಯ ನಾಗತ್ ಹೇಳಿ ಚಂದ್ರಶೇಖರ್ ಸರ್ ಮಾತಾಡ್ತಾ ಇದ್ದಾರೆ. ನಿರ್ಮಾಪಕರಾದಂತಹ ಟಿ ಆರ್ ಚಂದ್ರಶೇಖರ್ ಸರ್ ಮಾತಾಡ್ತಾ ಇದ್ದಾರೆ. ನಮ್ಮ ಮಣ್ಣಿನ ಮಗಳು, ಕೊಡಗಿನ ಮಣ್ಣಿನ ಮಗಳು ಹರ್ಷಿಕ ಪೂಣಚ, ಈ ಚಿತ್ರದ ಸಾರಥಿ ನಂಜುಂಡೇಗೌಡರು ನಿರ್ದೇಶಕರು. ಎಸ್, ಹೀಗೆ ಎಲ್ಲ ಗಣ್ಯಾತಿ ಗಣ್ಯರು ತಮ್ಮ ಅಭಿಪ್ರಾಯವನ್ನ ಚಿತ್ರವನ್ನ ನೋಡಿದ ತಕ್ಷಣ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದನ್ನ ನೀವು ನೋಡಬಹುದು. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಪ್ರತಿಯೊಬ್ಬರ ಮುಖದಲ್ಲೂ ಒಂದು ಸಂತೋಷ ಮನೆ ಮಾಡಿತ್ತು, ಒಂದು ಸಂತೃಪ್ತ ಭಾವ ಮನೆ ಮಾಡಿತ್ತು, ಒಂದು ಅತ್ಯುತ್ತಮವಾದಂತಹ ಚಿತ್ರವನ್ನ ನೋಡಿದ ಖುಷಿ ಪ್ರತಿಯೊಬ್ಬರ ಮುಖದಲ್ಲೂ ಮನೆ ಮಾಡಿತ್ತು. ನಾನಂತೂ ನಿಜವಾಗ್ಲೂ ತುಂಬಾನೇ ಖುಷಿ ಪಟ್ಟೆ. ಇಂಥ ಹಳ್ಳಿ ಸೊಗಡಿನ, ಹಳ್ಳಿ ಮಣ್ಣಿನ ಒಬ್ಬ ವಿದ್ಯಾವಂತ ಯುವಕ ತಮ್ಮ ಹಳ್ಳಿಯ ಬೆಳವಣಿಗೆಗೆ ಯಾವ ರೀತಿ ಸಹಕಾರ ಮಾಡ್ತಾನೆ ಅನ್ನೋದನ್ನ ಸಹ ಇಲ್ಲಿ ಎತ್ತಿ ತೋರಿಸಲಾಗಿದೆ. ಸೊ ನೀವೆಲ್ಲರೂ ಯಾವ ಕಾರಣಕ್ಕೂ ಮಿಸ್ ಮಾಡದೆ ಇಂಥ ಒಂದು ಸಾಂಸಾರಿಕ ಚಿತ್ರವನ್ನ, ಇಂಥ ಒಂದು ಖುಷಿಯ ಚಿತ್ರವನ್ನ ಇದೇ ಶುಕ್ರವಾರ 3ನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗುತ್ತೆ. ಎಲ್ಲರೂ ಹೋಗಿ ಈ ಚಿತ್ರವನ್ನ ನಿಜವಾಗ್ಲು ನೋಡಬೇಕು. ಆ ನಿರ್ಮಾಪಕರನ್ನು ಸಹ ನೀವು ಹುರಿದುಂಬಿಸಬೇಕು. ನಿಜವಾಗ್ಲು ಅದ್ಭುತವಾದಂಥ ಚಿತ್ರವನ್ನು ಮಾಡಿದ್ದಾರೆ. ಒಟ್ಟಾರೆ ಹೇಳಬೇಕಂತಂದ್ರೆ ಬಂಗಾರದ ಮನುಷ್ಯ ಚಿತ್ರವನ್ನ ಕಾಸಿನ ಸೆರದಲ್ಲಿ ನಾನು ನೋಡಿದ ಅನುಭವ ಆಯಿತು. ರಾಘು ಹಾಗೂ ಹರ್ಷಿಕರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಭಾರತೀಯಮ್ಮನ ನೋಡಿದ ಅನುಭವ ಆಯಿತು. ಧನ್ಯವಾದಗಳು. ಇದೇ ಶುಕ್ರವಾರ 3ನೇ ತಾರೀಕು ಮಿಸ್ ಮಾಡದೆ ನೋಡಿ.